ಸಂಘ ಫೌಂಡೇಶನ್ ವತಿಯಿಂದ ನೂತನ ಪ್ರಭಾರಿ ಮುಖ್ಯ ಅಧಿಕಾರಿಗಳಾದ ಉಮೇಶ್ ಚಲವಾದಿ ಅವರಿಗೆ ಸನ್ಮಾನ. ಮುದೇಬಿಹಾಳದ ಪುರಸಭೆ ಮುಖ್ಯಾಧಿಕಾರಿಯಾಗಿದ್ದ ಆಗಮಿಸಿದ ನೂತನ ಪ್ರಭಾರಿ ಉಮೇಶ್ ಚಲವಾದಿ ಅವರಿಗೆ ಗಂಗಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಕಾಂತ್ ಚಲವಾದಿ ಅವರು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷ ಮೆಹಬೂಬ ಹಡಲಗೇರಿ, ಮುಖ್ಯಾಧಿಕಾರಿಗಳು ಸ್ಥಳೀಯರಾಗಿರುವುದರಿಂದ ಮುದೇಬಿಹಾಳದ ಮಹಾಜನತೆಗೆ ಒಳ್ಳೆಯ ಸೇವೆ ಸಲ್ಲಿಸಿ ಜನರ ಮೆಚ್ಚುಗೆ ವ್ಯಕ್ತಪಡಿಸುವಂತಾಗಬೇಕು ಎಂದು ಆಶಿಸಿದರು. ಈ ವೇಳೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಪ್ಪ ಶಿವಪುರ, ಬಾಂಬೆಗೌಡ, ಗುರು ಹಿರೇಮಠ, ರೇವಣಸಿದ್ದಪ್ಪ ನಾಯಕ, ವೀರೇಶ್ ಗುರುಮಠ, ಮಾಜಿ ಪುರಸಭೆ ಸದಸ್ಯ ಸಾಹೇಬ್ ಲಾಲ ಬಾವೂರ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸಿದ್ದು ಚಲವಾದಿ ಮುದ್ದೇಬಿಹಾಳ. ಜೈಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಇಂದು ಮುದ್ದೇಬಿಹಾಳ ಪುರಸಭೆಗೆ ನೂತನ ಮುಖ್ಯಾಧಿಕಾರಿಗಳಾಗಿ ಆಯ್ಕೆಯಾಗಿ ಬಂದಂತಹ ಉಮೇಶ್ ಚಲವಾದಿ ಸರ್ ಅವರು ಭಾಳ ಖುಷಿ ಏನಾಗ್ತದಂದ್ರೆ, ಅವರು ಮೂಲತಃ ಮುದ್ದೇಬಿಹಾಳದವರಾಗಿದ್ದು ಸ್ಥಳೀಯವರು ಆಗಿರುವುದರಿಂದ ಏನಾಗ್ತದಂದ್ರೆ ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಮತ್ತು ಜನರ ಸಮಸ್ಯೆಗಳನ್ನು ಅರ್ಥ ಮಾಡಲಿಕ್ಕೂ ಕೂಡ ಭಾಳ ಒಂದು ಸಮಯ ಆಗೋದಿಲ್ಲ. ನಾನೇನು ಆಶಿಸುತ್ತೇನೆ ಅಂತಂದ್ರೆ, ಈ ಹಿಂದೆ ಮುಖ್ಯಾಧಿಕಾರಿಗಳು ಏನು ಆಡಳಿತವನ್ನು ಕೊಟ್ಟಿದ್ದಾರೆ ಅವರಕ್ಕಿಂತ ಉತ್ತಮವಾದಂಥ ಒಂದು ಆಡಳಿತ ಕೊಟ್ಟು ಮುದ್ದೇಬಿಹಾಳದ ಮಹಾಜನತೆ ಅವರಿಗೆ ಮೆಚ್ಚುಗೆ ನೀಡುವ ರೀತಿಯಲ್ಲಿ ಅವರ ಕಾರ್ಯವನ್ನು ಮುಂದೆ ಸಾಗಲಿ, ಯಾವುದೇ ರೀತಿಯ ಇದು ಮಾಡದೆ ಎಲ್ಲರಿಗೂ ಸಮಾನವಾಗಿ ಒಂದು ಕಾರ್ಯವನ್ನು ಮಾಡಿ ಕೃತ ಅಂತ ಹೇಳಿ